ಮಿತಿ ಮೀರಿದೆ ಸುಭಾಷ್ ಗುತ್ತೆಯವರ ಸ್ವಾರ್ಥ ಮಿತಿ ಮೀರಿದೆ ಮಿತಿ ಹೆಂಗಿರಂದ್ರೆ ಎಲ್ಲ ಅಧಿಕಾರಿಗಳು ಸುಭಾಷ್ ಗುತ್ತೆಯವರ ಮನೆಯಲ್ಲಿ ಇದ್ದು ಕೊಟ್ಟಿದ್ದಾರೆ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯ ಹರ್ಷಾನಂದ ಗುತ್ತೆಯವರ ಕೆಎಂಎಫ್ ಡೈರೆಕ್ಟರ್ ಸಂತೋಷ್ ಗುತ್ತೆಯವರ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ನಾಗಮ್ಮ ಅಶೋಕ್ ಗುತ್ತೆಯವರ ಇವರೆಲ್ಲರ ಮೇಲೆ ನಿಗರಾಣಿ ಮಾಡಕ ಸುಭಾಷ್ ಗುತ್ತೆಯವರ ಶಾಸಕರಾಗಿ ತಾಲೂಕಿಗೆ ಕೂತಾರ ಆದ ಸುಭಾಷ್ ಗುತ್ತೆಯವರ ಅವರೇ ಈ ನಮ್ಮ ಅಳನ್ ತಾಲೂಕಿನ ಜನ ನಿಮ್ಮ ಕುಟುಂಬಕ್ಕೆ ಇಷ್ಟೆಲ್ಲ ಅಧಿಕಾರ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಆದರೆ ನೀವೇನು ಮಾಡಿದ್ರಿ ತಾಲೂಕಕ್ಕ ಏನು ಕೆಲಸ ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಆದ್ರೆ ಎಲ್ಲರೂ ಸೇರಿ ಅಪ್ಪ ಮಕ್ಕಳು ಒಳ್ಳೆದರು ಸೇರಿ ತಾಲೂಕ ಸಂಪೂರ್ಣ ಲೂಟಿ ಹೊಡೆದ್ರಿ ಇವತ್ತು ತಾಲೂಕಲ್ಲಿ ಪರಿಸ್ಥಿತಿ ರಸ್ತೆ ಹದಗೆಟ್ಟವ ನೀರಾವರಿ ಯೋಜನೆಗಳೆಲ್ಲ ಕಳಿಸಿರಿ ಆ ಜೆಜಿಎಂ ಮಾಡಿ ಸಂಪೂರ್ಣ ರೋಡ್ಗಳನ್ನು ಮಾಡಿದಿರಿ ಎಲ್ಲಿ ನೀರು ಹೋಗಿಲ್ಲ ನಿಮ್ ಭ್ರಷ್ಟಾಚಾರ ಮಿತಿ ಮೀರಿದೆ ಸುಭಾಷ್ ಗುತ್ತೆಯವರವರೇ ಇವತ್ತು ನಿಮ್ಮ ಪರಿಸ್ಥಿತಿ ಹದಗೆಟ್ಟ ತಾಲೂಕು ಹದಗೆಡಿಸಿರಿ ನಾವೇನು ಪಾವರ ಪಟ್ಟಣ ಬಂದು ಕೊಟ್ಟಿಲ್ಲ ಸುಭಾಷ್ ಗುತ್ತೆಯವರವರೇ ನಾವೇನು ಪಾವರ ಪಟ್ಟಣ ಬಂದು ಕೊಟ್ಟಿಲ್ಲ ನಿಮ್ಗೆ ತಾಲೂಕಲ್ಲಿ ಹುಟ್ಟಿ ಹೊಡೆಯಕ್ಕ ಇವತ್ತು ಬಂದಂತ ಜನಗಳು ರೊಚ್ಚಿಗೆದ್ದ ಜನ ತಾಲೂಕಿನ ಜನ ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಭ್ರಷ್ಟಾಚಾರಕ್ಕಾಗಿ ನಿಮ್ಮ ಸ್ವಜನ ಪಕ್ಷಪಾತಕ್ಕಾಗಿ ಜನ ರೊಚ್ಚಿಗೆದ್ದು ಇವತ್ತಿಲ್ಲಿ ಸೇರಿದ್ದಾರೆ ಅದಕ್ಕಾಗಿ ದಯಮಾಡಿ ನೀವು ಏನಾರು ಇದ್ರ ನೀವು ಎಲೆಕ್ಷನ್ ಹಿಂದಕ್ಕೆ ಸರಿಬೇಕು ನಿಜವಾಗ್ಲೂ ನಿಮಗೇನಾರೆ ಮನುಷ್ಯತ್ವ ಇದ್ರ ಮತ್ತು ತಿಳುವಳಿಕೆ ಇದ್ರ ಜನಪರಿ ಕಾಳಜಿ ಇದ್ರ ನಿಮ್ಮ ಚುನಾವಣೆ ನಿಂದಿರಬಾರ್ದಾಗಿತ್ತು ಅಂತ ಪರಿಸ್ಥಿತಿ ಇವತ್ತು ತಾಲೂಕಿನಲ್ಲಿ ನೀವು ನಿರ್ಮಾಣ ಮಾಡಿದ್ದೀರಿ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದೀರಿ ಸುಭಾಷ್ ಗುತ್ತೆಯವರವರೇ ಒಂದು ಮಾತನ್ನು ಸ್ಪಷ್ಟ ತಿಳ್ಕೊಳ್ರಿ ಈ ಬಂದ ಜನ ಎಷ್ಟು ಕುತೂಹಲ ನಗರ ಎಷ್ಟು ಆಸಕ್ತಿ ಅದ ಎಷ್ಟು ರೋಷ ಅದ ಯಾವಾಗ ಮೇ 10 ತಾರೀಕು ಬರ್ತದ ಯಾವಾಗ ಸುಭಾಷ್ ಗುತ್ತೆಯವರ ಮನೆಗೆ ಕಳಿಸ್ತಾನೆ ಯಾವಾಗ ಬಿಆರ್ ಪಾಟೀಲ್ ಎಂಎಲ್ಎ ಮಾಡಬಲ್ಲ ಗೊತ್ತಾರ ಎಲ್ಲರೂ ಆ ರೋಷದಿಂದ ಕೂತಾರ ದ್ವೇಷದಿಂದ ಕೂತಾರ ನಿಮ್ಮ ಮೇಲೆ ನೀವು ಅಷ್ಟು ತಾಲೂಕವನ್ನ ಕೆಡಿಸಿದ್ದೀರಿ ಅದ್ರ ಜೊತೆಗೆ ಒಂದು ಮಾತನ್ನ ನಾವು ನಿಮಗೆ ವಿನಂತಿ ಮಾಡ್ತೀವಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪಕ್ಷದ ನಾಯಕರಿಗೆ ನಮ್ಮ ಮತದಾರ ಬಾಂಧವರಿಗೆ ತಾವು ಇವತ್ತು ಇನ್ನೇನು ಒಂದು ವಾರ ಮುಂದಿನ ಬುಧವಾರ ಮೇ 10ಕ್ಕೆ ಚುನಾವಣೆ ನಡೀತದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದಂತ ಸನ್ಮಾನಿಸಿ ಬಿ ಆರ್ ಪಾಟೀಲ್ರ ಚಿನ್ನ ಸೀರಿಯಲ್ ನಂಬರ್ ಕ್ರಮಸಂಖ್ಯೆ ಒಂದು ಕಾಂಗ್ರೆಸ್ ಪಕ್ಷದ ಚಿಹ್ನೆಯಾದ ಹಸ್ತದ ಗುತ್ತಿಗೆ ಸನ್ಮಾನಿಸಿ ಬಿ ಆರ್ ಪಾಟೀಲ್ರ ಒಂದು ಚಿಹ್ನೆಗೆ ಮತ ಒತ್ತಬೇಕು ಒಂದು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಬೇಕಂತ ವಿನಂತಿ ಮಾಡ್ತೀನಿ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರಲ್ಲಿ ನಮ್ಮ ಪಕ್ಷದ ನಾಯಕರಲ್ಲಿ ವಿನಂತಿ ಅದ ಒಂದು ವಾರ ನೀವು ನಮಗೆ ಸಂಪೂರ್ಣ ಟೈಮ್ ಕೊಡ್ರಿ ನಿಮ್ಮ ಸಮಯ ನಮ್ಮ ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು ಸಂಪೂರ್ಣ ಸಮಯ ನಮಗೆ ಒಂದು ವಾರ ಕೊಡ್ರಿ 8 ದಿನ ಕೊಡ್ರಿ ನಾವು ನಿಮಗೆ 1825 ದಿನಗಳ ಕಾಲ ಸೇವೆ ಮಾಡ್ತೀವಿ ಎಷ್ಟು ಮಾಡ್ತೀವಿ ನಮ್ಗೆ 8 ದಿನ ಕೊಟ್ರೆ ನಾವು 1825 ದಿನಗಳನ್ನ ನಾವು ನಿಮ್ಗೆ ಕೊಡ್ತೀವಿ ನಿಮ್ ಸೇವೆ ಮಾಡ್ತೀವಿ ನಿಮ್ ಸೇವೆ ಮಾಡ್ತಕ್ಕಂಥ ಅವಕಾಶ ನಮಗೆ ಕೊಡ್ರಿ ಆದ್ರೆ ನೀವು 8 ದಿನ ನಮ್ಮ ಕಾರ್ಯಕರ್ತರು ನಮ್ಮ ಪಕ್ಷದ ಮುಖಂಡರು ಏನಾರ ಕೆಲಸ ಮಾಡಲಿಲ್ಲ ಮತ್ತ ಅದೇ ಮತ್ತು ಅನುಮಾನ ಅನುಭವಿಸಬೇಕಾಗ್ತದ ಅದೇ 5 ವರ್ಷ ಮತ್ತೆ ಕಷ್ಟ ಅನುಭವಿಸಬೇಕಾಗ್ತದ ಯಾರು ಮೈ ಮಾಡಬೇಡ್ರಿ ನಾವು ಅಷ್ಟರಲ್ಲೇ ಗೆದ್ದಿದ್ದೀವಿ ಅನ್ಬೇಡ್ರಿ ನಮ್ಮ ಎಲೆಕ್ಷನ್ ಮುಗಿತನ್ಬೇಡ್ರಿ ನಮ್ಮ ಚುನಾವಣೆ ಇನ್ನ ಮೇ 10 ಸಾಯಂಕಾಲ 6 ಗಂಟೆ ತನ ನಮ್ಮ ಚುನಾವಣೆ ನಿರಂತರವಾಗಿ ನಡೀತದ ನಮ್ಮ ಚುನಾವಣೆ ಎಂತ ನಡೀತದ ಮೇ 10 2023 ಸಾಯಂಕಾಲ 6 ಗಂಟೆವರೆಗೂ ನಮ್ಮ ಚುನಾವಣೆ ಇರ್ತದೆ ನಮ್ಮ ಕಾರ್ಯಕರ್ತರು ಎಚ್ಚರಿರ್ಬೇಕು ಅವ್ರು ಇನ್ನೊಂದು ಕೆಲಸ ಮಾಡಿರ್ತಾರ ಏನಂತ ಸುಭಾಷ್ ಗುತ್ತೆಯವರು ಕೆಲಸ ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ರೋಡ್ ಮಾಡಲಿಲ್ಲ ಕೆರೆ ಕಟ್ಟಲಿಲ್ಲ ಶಾಲೆಗಳು ತೆರೀಲಿಲ್ಲ ಆಸ್ಪತ್ರೆ ತೆರೀಲಿಲ್ಲ ಆದ್ರೆ ಇವತ್ತು ರೊಕ್ಕ ತೊಗೊಂಡು ಬರ್ಲಿಕ್ಕತ್ತಾರ ಹಳ್ಳಿಯಾಗ ಹೋಗೋದು ರೊಕ್ಕವೇ ಅದು ನಿಮಗೆ 2000 ಕೊಡ್ತೇವ್ರಿ ನಿಮಗೆ 20000 ಕೊಡ್ತೇವ್ರಿ ನಿಮಗೆ 1 ಲಕ್ಷ ಕೊಡ್ತೇವ್ರಿ 2 ಲಕ್ಷ ಕೊಡ್ತೇವ್ರಿ ನಮ್ಗೆ ಓಟ್ ಹಾಕ್ರಿ ನಮ್ ಕಡೆ ಬರ್ರಿ ಅಂತ ಕೇಳಬೇಕಾರ ನಿಮಗೆ ಖರೀದಿ ಮಾಡ್ಲಿಕ್ಕತ್ತಾರ ಯಾರಿಗ ಪ್ರಜೆಗಳಿಗೆ ಖರೀದಿ ಮಾಡ್ಲಿಕ್ಕತ್ತಾರ ಸುಭಾಷ್ ಗುತ್ತೆಯವರು ನಾ ಏನ್ ಕೇಳ್ತೀನಿ ಸುಭಾಷ್ ಗುತ್ತೆಯವರವರೇ ಖರೀದಿ ಮಾಡಕ್ ನಾವೇನ್ ದನ ಕುರಿ ಅಲ್ಲ ಖರೀದಿ ಮಾಡಕ್ಕ ನಮ್ ಜನ ದನ ಕುರಿ ಅಲ್ಲ ನಾವು ಪ್ರಜೆಗಳು ಅವ್ರ ಮತದಾರರು ನಮ್ ಪ್ರಭುಗಳು ಅವ್ರ ಮಾಲಕರ ಓಟ್ ಹಾಕ ಮಾಲಕರ ಅವ್ರಿಗೆ ನೀವು ಖರೀದಿ ಮಾಡೋ ಶಕ್ತಿ ಯಾರಿಗೂ ಇಲ್ಲ ಅವ್ರು ಈ ದೇಶದ ಮಾಲಕರ ಅದಕ್ಕ ನೀವೆಲ್ಲರೂ ಎಚ್ಚರಿಕೊಳ್ಬೇಕು ಸಮಯದ ಅವಾದ ಸಾಕಷ್ಟು ವಿಷಯ ಮಾತನಾಡಿದ್ರು ಕೂಡ
ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್.